ಮಹಾವೀರನೊಬ್ಬ ವಿಧಿಯಾಟದ ಮೋಸಗಳಿಗೆ ಬಲಿಯಾದ. ಆ ವಿಧಿಯೋ ಒಂದಲ್ಲ ಹತ್ತಾರು ರೂಪದಲ್ಲಿ ಕರ್ಣನ ಮುಂದೆ ಪ್ರತ್ಯಕ್ಷವಾಯಿತು. ಹೆತ್ತವಳೆ ನಡುನೀರಲ್ಲಿ ಬಿಟ್ಟಾಗಲೇ ಆ ದುರ್ವಿಧಿ ಕರ್ಣನ ನೆರಳಾಗಿ ಹೋಯಿತು. ಅಲ್ಲಿಂದ ಗುರು ಪರಶುರಾಮರ ಶಾಪ, ಬ್ರಾಹ್ಮಣರ ಶಾಪ, ಭೂದೇವಿಯ ಶಾಪ, ತೊಟ್ಟ ಬಾಣ ತೊಡದಂತೆ ಕೇಳಿದ ಕುಂತಿ, ಕರ್ಣ ಕವಚ ಕುಂಡಲಗಳನ್ನೇ ಕೇಳಿದ ಇಂದ್ರ, ಅರ್ಜುನನ ಸಾರಥಿಯಾದ ಕೃಷ್ಣ, ಹೀಗೆ ಒಂದೇ ಎರಡೇ ಕರ್ಣನ ಕಾಡಿದ ವಿಧಿಯ ಬಹುರೂಪಗಳು. ಈ ಬಹುರೂಪಿ ವಿಧಿಯ ಮತ್ತೊಂದು ಮುಖವೇ ಕರ್ಣನ ಸಾರಥಿ ಶಲ್ಯ. ಅರ್ಜುನನ ಬಾಣಗಳು ಕರ್ಣನನ್ನು ಚುಚ್ಚುವ ಮೊದಲೇ ಶಲ್ಯನ ಮಾತಿನ ಬಾಣಗಳೇ ಕರ್ಣನನ್ನು ಘಾಸಿಯಾಗಿಸಿದ್ದವು. ಕುರುಕ್ಷೇತ್ರದಲ್ಲಿ ಇವರಿಬ್ಬರ ಸಂಭಾಷಣೆಯೇ ಒಂದು ಅಮೋಘ ಅಧ್ಯಾಯ. ಅದೇನು ಅಂತ ಹೇಳ್ತೀವಿ, ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಶಲ್ಯ ಮಾದ್ರದ ರಾಜ, ಪಾಂಡುವಿನ ಎರಡನೇ ಹೆಂಡತಿ, ಮಾದ್ರಿಯ ಸೋದರ, ನಕುಲ ಸಹದೇವರ ಸೋದರ ಮಾವ. ಸಹಜವಾಗಿಯೇ ಕುರುಕ್ಷೇತ್ರದಲ್ಲಿ ಪಾಂಡವರ ಪಕ್ಷದಲ್ಲಿರಬೇಕಿತ್ತು, ಆದರೆ ದುರ್ಯೋಧನನ ಕುತಂತ್ರದ ಫಲವಾಗಿ ಕೌರವ ಶಿಬಿರ ಸೇರಿಬಿಟ್ಟ. ಇತ್ತ ದ್ರೋಣರ ಮರಣಾನಂತರ ರಾಧೆಯ ಕೌರವ ಸೇನಾಧಿಪತಿಯಾದ ಕರ್ಣನ ಸಾರಥ್ಯವನ್ನು ಒಪ್ಪಲಿಲ್ಲ ಶಲ್ಯ. ದುರ್ಯೋಧನನ ಆದೇಶ ಕಠಿಣವಾಯಿತು. ಪರಿಣಾಮ ಕರ್ಣನ ಸೇನೆಯಲ್ಲಿ ಒಬ್ಬ ಸಾಮಾನ್ಯ ಸೈನಿಕನ ಸ್ಥಾನವೂ ಸಿಗದೆ ಯಾವ ಕರ್ಣನ ಸಾರಥ್ಯವನ್ನು ಒಪ್ಪಲಿಲ್ಲವೋ ಅದೇ ಕರ್ಣನಿಗೆ ಸಾರಥಿಯಾಗಬೇಕಾಯಿತು. ಸೂತಪುತ್ರನ ಸಾರಥ್ಯ ಒಪ್ಪಲಾರೆ ಎಂದು ತನ್ನ ಪ್ರಿಯಮಿತ್ರನನ್ನು ಅಪಮಾನಿಸಿದ ತಪ್ಪಿಗೆ ಶಲ್ಯನನ್ನು ಕರ್ಣನ ಸಾರಥಿಯನ್ನಾಗಿಸಿಬಿಟ್ಟ ಸುಯೋಧನ. ರಥವೇರಿದ ಶಲ್ಯ ಕರ್ಣರು ಅಗ್ನಿ ಸೂರ್ಯನಂತೆ ಕಂಗೊಳಿಸುತ್ತಿದ್ದರು. ಅದನ್ನು ನೋಡುವುದೇ ಒಂದು ದಿವ್ಯ ದೃಶ್ಯವಾಗಿತ್ತು. ಶಲ್ಯನೇನು ಕಡಿಮೆ ಇರಲಿಲ್ಲ. ಅದ್ಯಾವ ಗಳಿಗೆಯಲ್ಲಿ ಶಲ್ಯನ ತಂದೆ ತಾಯಿ ಅವನಿಗೆ ಆ ಹೆಸರು ಗೊತ್ತು ಮಾಡಿದ್ದರು. ಶಲ್ಯನೆಂದರೆ ಶತ್ರುಗಳೆದೆಗೆ ಬಾಣವನ್ನು ಚುಚ್ಚುವವ ಎಂದರ್ಥ. ತನಗಾದ ಅವಮಾನದ ಪ್ರತೀಕಾರವಾಗಿ ತನ್ನ ಪ್ರಿಯ ಮಿತ್ರನ ಪ್ರಥಮ ಚರಣಗಳಿಗೆ ಚುಚ್ಚುತ್ತಾನೆ ಈ ಶಲ್ಯ ಎಂಬ ಬಗ್ಗೆ ಊಹೆಯೂ ಇರಲಿಲ್ಲ ದುರ್ಯೋಧನನಿಗೆ. ಮೊದಲೇ ಹೇಳಿದಂತೆ ಬಹುರೂಪದ ವಿಧಿ ಈಗ ಶಲ್ಯನನ್ನು ಕರ್ಣನ ಜೊತೆಯನ್ನಾಗಿಸಿತ್ತು, ಒಂದು ಸ್ಮರಣೀಯ ಸಾವಿನೆಡೆಗೆ ಪ್ರಸ್ಥಾನ ಬೆಳೆಸಲು. ಅರುಣ ಸಾರಥ್ಯದಲ್ಲಿ ಹೊರಟ ಆದಿತ್ಯನಂತೆ ಕಂಡ ರಾಧೇಯ. ಕರ್ಣನನ್ನು ನೋಡಿದ ದುರ್ಯೋಧನ ಹೇಳಿದ್ದಿಷ್ಟು, ಮಿತ್ರ ನನಗೆ ನಂಬಿಕೆ ಇದೆ, ಭೀಷ್ಮ ದ್ರೋಣರಿಂದಾಗದ್ದನ್ನು ನೀನು ಸಾಧಿಸುವೆ. ಅವರಿಗೆ ಪಾಂಡವರ ಮೇಲೆ ಮೋಹವಿತ್ತು, ನನ್ನ ಮೇಲೆ ತಿರಸ್ಕಾರವಿತ್ತು, ಆದರೆ ನಿನಗೆ ಪಾಂಡವರ ಮೇಲೆ ದ್ವೇಷವಿದೆ, ನನ್ನ ಮೇಲೆ ಮಮಕಾರವಿದೆ. ಜಯಶಾಲಿಯಾಗಿ ಬಾ ಮಿತ್ರ ಎಂದ ದುರ್ಯೋಧನ. ಇದೇ ಉತ್ಸಾಹದಲ್ಲಿ ರಥವನ್ನು ಪಾಂಡವರೆಡೆಗೆ ತಿರುಗಿಸಿ ಎಂದ ಕರ್ಣ. ಆಗ ತನ್ನ ಹೆಸರಿನಂತೆಯೇ ಅಲ್ಲಿಂದಲೇ ಚುಚ್ಚಲಾರಂಭಿಸಿದ ಶಲ್ಯ. ಆದರೆ ಬಾಣಗಳಿಂದಲ್ಲ, ತನ್ನ ಮಾತುಗಳಿಂದಲೇ, ಶತ್ರುಗಳನ್ನಲ್ಲ, ಬದಲಿಗೆ ಮಹಾರಥಿ ಕರ್ಣನನ್ನೇ. ಪಾಂಡವರನ್ನು ಹೊಗಳಲಾರಂಭಿಸಿದ ಶಲ್ಯ. ಅರ್ಜುನನನ್ನು ಕೊಲ್ಲುವ ಮಹತ್ವಾಕಾಂಕ್ಷೆಯೇ ನಿನಗೆ ಕರ್ಣ, ಪಾಂಡವರ ಹಿರಿಮೆಯನ್ನು ಸರಿಯಾಗಿ ಅಂದಾಜಿಸಿಲ್ಲ ನೀನು. ನಿನ್ನ ಮಾತುಗಳೇನಿದ್ದರೂ ಅರ್ಜುನನ ಗಾಂಡೀವದ ಧ್ವನಿ ಕೇಳುವವರೆಗಷ್ಟೇ, ಗಜ ಸೈನ್ಯವನ್ನು ಭೀಮ ನೆಲಕ್ಕುಳಿಸುವುದನ್ನು ನೋಡುವವರೆಗಷ್ಟೇ, ಯುಧಿಷ್ಠಿರ ನಕುಲ ಸಹದೇವರ ಖಡ್ಗ ಬಲ್ಲೆಗಳ ರುಚಿ ನೋಡುವವರೆಗಷ್ಟೇ ಎಂದು ಪ್ರಥಮವಾಗಿ ಚುಚ್ಚಿದ ಶಲ್ಯ. ಕೊಂಕಲಿಲ್ಲ ಕರ್ಣ, ರಥ ಓಡುತ್ತಲೇ ಇತ್ತು. ಶಲ್ಯ ಮಾತ್ರ ಚುಚ್ಚುವುದನ್ನು ನಿಲ್ಲಿಸಲಿಲ್ಲ. ಅರ್ಜುನನನ್ನು ಹೊಗಳುತ್ತಾ, ಕೃಷ್ಣನನ್ನು ಕೊಂಡಾಡುತ್ತಾ, ದುರ್ಯೋಧನನ್ನು ಹೀಯಾಳಿಸುತ್ತಲೇ ಸಾಗಿದ. ಶಲ್ಯ ಎಷ್ಟೆಲ್ಲ ಅವಮಾನಿಸುತ್ತಿದ್ದನೋ ಅಷ್ಟು ಸಮಯ ಸಾವಿಗೆ ಹತ್ತಿರವಾಗುತ್ತಲೇ ಹೋದ ಕರ್ಣ. ಆ ಸಮಯ ಬಂದೇ ಬಿಡ್ತು, ರಥದ ಚಕ್ರ ಹೂತುಕೊಳ್ತು. ಇದರೊಂದಿಗೆ ಆ ಕ್ಷಣಕ್ಕೆ ಕರ್ಣನ ಭಾಗ್ಯವೂ ಹೂತು ಹೋಯಿತು. ರಥದ ಚಕ್ರ ಮೇಲೆತ್ತಲು ಸಹಾಯ ಮಾಡಬೇಕಿದ್ದ ಸಾರಥಿ ಶಲ್ಯ ರಥವನ್ನು ಬಿಟ್ಟು ಕೆಳಗಿಳಿದ. ಸೂತಪುತ್ರನ ಸಾರಥಿಯಾಗಿದ್ದೇ ಹೆಚ್ಚು, ಇನ್ನೆಂತಹ ಸಹಾಯ. ಹೀಗೆಂದುಕೊಂಡವನೇ ಕರ್ಣನನ್ನು ಒಂಟಿಯಾಗಿಸಿ ಹೊರಟೇ ಬಿಟ್ಟ. ಅಸಹಾಯಕ ಕರ್ಣ ಚಕ್ರಕ್ಕೆ ಕೈ ಹಾಕುತ್ತಲೇ ಅತ್ತ ಪಾರ್ಥ ಸಾರಥಿಯ ಆದೇಶವಾಯಿತು. ಅರ್ಜುನನ ಬಿಲ್ಲು ಠೇಂಕರಿಸಿತು, ಕರ್ಣನ ಕೊರಳು ಬಿಗಿಯಾಯಿತು. ಇದರೊಂದಿಗೆ ಒಂದು ಮಹಾ ಅಧ್ಯಾಯ ಮುಗಿಯಿತು. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.